ಜಮಖಂಡಮಡಿ ವಿಧಾನಸಭೆ ಸೀಮಿತವಾಗಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಮೂರು ಬಾರಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡುವ ಮೂಲಕ 15 ವರ್ಷಗಳ ಸತತ ಕಾಲ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳೇ, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾಲ್ಕನೇ ಬಾರಿಗೆ ನಿಮ್ಮ ಆಶೀರ್ವಾದ ಬಹಳ ಅವಶ್ಯಕತೆ ಇದೆ. ನಾಲ್ಕನೇ ಬಾರಿಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಮುಂದಿನ ಅವಧಿ ಕೂಡ ಶಾಸಕನಾಗಬೇಕು, ನಿಮ್ಮ ಸೇವೆ ಸಲ್ಲಿಸಬೇಕಂತ ಆಸೆ ಇದೆ. ಖಂಡಿತವಾಗಿ ತಾವು ಆಶೀರ್ವಾದ ಮಾಡ್ತೀರ ಅಂತ ತಮ್ಮ ಮೇಲೆ ಅತಿಯಾದ ವಿಶ್ವಾಸ ಇದೆ. ಖಂಡಿತವಾಗಿ ತಾವು ಆಯ್ಕೆ ಮಾಡ್ತೀರಿ. ಎಮ್ಮಕನಮಾಡಿ 2008ರಲ್ಲಿ ಯಾವ ರೀತಿ ಇತ್ತು, 2023ರಲ್ಲಿ ಯಾವ ರೀತಿ ಇದೆ ಅಂತ ಬಹುಶಃ ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ರಿ, ಮಾಧ್ಯಮದವರು ಕೂಡ ಸಾಕ್ಷಿಯಾಗಿದ್ರಿ, ಇಡೀ ಜನ ಈ ಭಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಕೂಡ ಸಾಕ್ಷಿಯಾಗಿದ್ರಿ. ಬಹುಶಃ ನಾವು ಬರೋಕ್ಕಿಂತ ಮುಂಚೆ ಭಾಳ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇರ್ಬೋದು, ಕುಡಿ ನೀರು ಸಮಸ್ಯೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆ ಇರ್ಬೋದು, ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಅವೆಲ್ಲ ಬದಲಾವಣೆ ಆಗಿ ಜನ ಕೂಡ ಸಾಕಷ್ಟು ಪರಿವರ್ತನೆ ಆಗಿದ್ರೆ ನೀವು ಕೂಡ ರಾಜಕಾರಣಕ್ಕಿಂತಲೂ ನಿಮ್ಮನ್ನು ಮುಖ್ಯವಾಣಿಗೆ ತರಬೇಕು. ಮುಖ್ಯವಾಣಿಗೆ ತರಲಿಕ್ಕೆ ಕಳೆದ ಸತತ 15 ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಫಲವಾಗಿ ಇವತ್ತು ಕೂಡ ನೀವು ಕೂಡ ಭಾಳ ಮುಖ್ಯವಾಣಿಗೆ ಬಂದು ಭಾಳ ಸಂತೋಷ. ಯಾಕೆ ರಾಜಕಾರಣ ಇವತ್ತು ಇರುತ್ತೆ ಇರೋಲ್ಲ, ಆದರೆ ನಿಮ್ಮನ್ನು ಮೇಲೆ ಎತ್ತುವಂಥ ಪ್ರಾಮಾಣಿಕ ಕೆಲಸ ಮಾಡಿದ ಇವತ್ತು ಭಾಳ ಹೆಮ್ಮೆಯ ವಿಷಯ. ಜೊತೆಗೆ ಭಾಳಷ್ಟು ನಾ ಈಗಾಗಲೇ ಘೋಷಣೆ ಮಾಡಿದ್ದೇನೆ, ರಾಜ್ಯದಲ್ಲಿ ಬರುವಂಥ 10 ಟಾಪ್ 10ನಲ್ಲಿ ಎಮ್ಮಕನಮಾಡಿ ಬರಬೇಕಂತ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಅದನ್ನು ತರುವಂಥ ಶಕ್ತಿ ನಿಮಗಿದೆ, ನಾವು ಹೇಳಬಹುದು ಭಾಷಣದಲ್ಲಿ. 10ರಲ್ಲಿ ಬರಲೇಬೇಕು, ಅದನ್ನು ನೀವು ಗ್ಯಾರಂಟಿ, ನಿಮಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಇವತ್ತು ನೀವು ನಮಗೆ ಗ್ಯಾರಂಟಿ ಕೊಟ್ಟು ಹೋಗಬೇಕು. ಟಾಪ್ 10ನಲ್ಲಿ ಎಮ್ಮಕನಮಾಡಿ ಇರ್ತದೆ, ಮಾಡುವಂಥ ಶಕ್ತಿ ನಿಮಗಿದೆ. ಕಳೆದ 15 ವರ್ಷಗಳ ಮಾಡುವಂಥ ಸೇವೆ ಅದನ್ನು ಈ ಸಾರಿ ಗುರಿ ಮುಟ್ತೀವಿ. ಕಳೆದ ಸಾರಿ ಕೂಡ ಒಂದು ಇತಿಹಾಸ ಮಾಡಿದ್ವಿ ನಾವು, ಕಾನ್ಸ್ಟಿಟ್ಯೂನ್ಸಿಗೆ ಬರದೆ ಗೆದ್ದು ತೋರಿಸುವಂಥ ಒಂದು ಛಲ ಇತ್ತಾನೆ. ಹೀಗಾಗಿ ನಮ್ಮ ಮತಗಳ ಸಂಖ್ಯೆ ಕಡಿಮೆ ಆಗಿದೆ ಹೊರತಾಗಿ ಬೇರೆ ಕಾರಣ ಯಾವುದೂ ಅಲ್ಲ. ಹಿಂದೆ ಬಂಗಾರಪ್ಪನವರು ಆ ರೀತಿ ಮಾಡ್ತಿದ್ರು, ನಾನು ಒಂದು ಸಾರಿ ಬಂಗಾರಪ್ಪ ರೀತಿ ಮಾಡಬೇಕಂತ ಪ್ರಯೋಗ ಮಾಡಿದೆ, ಸಕ್ಸಸ್ ಆದೀವಿ, ಆದ ಅಂತರ ಕಡಿಮೆ ಆಯಿತು. ಈ ಸಾರಿ ಕೂಡ ಚಾಲೆಂಜ್ ನಮ್ಮ ವಿರೋಧಿಗಳಿಗೆ ಈ ಸಾರಿ ಚಾಲೆಂಜ್. ಟಾಪ್ 10ನಲ್ಲಿ ಯಾರೂ ಕೂಡ ನಮ್ಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಟಾಪ್ 10ನಲ್ಲಿ ಬಂದೇ ಬರ್ತೀವಿ. ಹೀಗಾಗಿ ಆ ಮಾಡುವಂಥ ಕೆಲಸ ನಿಮ್ಮ ಮೇಲಿದೆ. ಇನ್ನು ಕೇವಲ 4 ದಿವಸ ಚುನಾವಣೆ ಇದೆ, ಪ್ರತಿಯೊಂದು ಮನೆಯಲ್ಲಿ ತಾವು ಹೋಗಬೇಕು, ಮತದಾರನ್ನು ಇನ್ನೂ ಒಲಿಸ್ಬೇಕು. ಹೆಚ್ಚು ಕಮ್ಮಿ ಎಲ್ಲ ಬೂತ್ಗಳಲ್ಲಿ ನಾವು ಹೆಚ್ಚು ಲೀಡ್ನಲ್ಲಿದ್ದೀವಿ. 235 ಬೂತ್ಗಳಲ್ಲಿ 22ರಲ್ಲಿ ಮಾತ್ರ ನಾವು ಸ್ವಲ್ಪ ಕಡಿಮೆ ಇದೆ. ಎಷ್ಟು 22 ಬೂತ್ಗಳಲ್ಲಿ ನಮ್ಮ ಸರ್ವೆ ಪ್ರಕಾರ 22ರಲ್ಲಿ ಕಡಿಮೆ ಇದೆ, ಇನ್ನೂ 4 ದಿವಸ ಇದೆ. ಆಮೇಲೆ ಹೇಳ್ತೀನಿ ಯಾವ 22 ಬೂತ್ಗಳಂತ. ಅದನ್ನು 60% 70% ಒಯ್ಯಲಿಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ 50ರಲ್ಲಿದೆ. ಇನ್ನು ಮಿಕ್ಕಿದ್ದಂತೆ ನಿಮ್ಮ ಆಶೀರ್ವಾದದಿಂದ ಕೇಳೋದು 90 ಇದೆ, 80 ಇದೆ, 70 ಕೂಡ ನಮಗೆ ಸಾಕಷ್ಟು ಇದೆ. ಅದಕ್ಕಾಗಿ ನಮ್ಮ ಗುರಿ ಒಂದೇ, ನಮ್ಮ ವಿರೋಧಿಗಳು ಇನ್ನು 20 ವರ್ಷ ನಮ್ಮ ಸಮೀಪ ಬರಬಾರ್ದು. ಯಾಕೆ 20 ವರ್ಷ ಬರಬಾರ್ದು? ಆ ರೀತಿಯಲ್ಲಿ ನೀವು ಲೀಡನ್ನು ಮಾಡಬೇಕು. ಮೊದಲನೇ 2ನೇ ರೌಂಡ್ನಲ್ಲೇ ರಿಸಲ್ಟ್ ಆಗಬೇಕು, 18ವರೆಗೆ ಕಾಯ್ದ ಅವಶ್ಯಕತೆ ಇಲ್ಲ. ನಮ್ಮ ಅಂತಿಮ ಬೂತನ ಎಣಿಕೆ ಮಾಡಲಿಕ್ಕೆ 18 ರೌಂಡ್ ಆಗ್ತದೆ. 2ನೇ 3ನೇ ರೌಂಡ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸಂದೇಶ ಎಮ್ಮಕನಮಾಡಿಂದ ಹೋಗಬೇಕು. ಅದನ್ನೆಲ್ಲ ತಾವು ಮಾಡ್ತೀರಂತೇಳಿ ನಿಮ್ಮ ಸೇವೆ 15 ವರ್ಷಗಳಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ್ದೇನೆ. ಅದರ ಪ್ರತಿಫಲವಾಗಿ ನೀವು ಕೂಡ ನನಗೆ ಅಷ್ಟೇ ಆಶೀರ್ವಾದ ಮಾಡಿದರೆ ಕಳೆದ ಸಾರಿನೂ ಕಾನ್ಸ್ಟಿಟ್ಯೂನ್ಸಿಗೆ ಬರದೆ ನೀವು ಗೆಲ್ಲಿಸಿದಂಥ ಕೀರ್ತಿ ಅದು ಎಮ್ಮಕನಮಾಡಿ ಭಾಗಕ್ಕೆ
ಸೇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಚಿಕ್ಕೋಡಿ ಹೋಗಬೇಕಾಗಿದೆ. ಹಲವಾರು ವಿಷಯಗಳನ್ನು ಅವರು ಬೆಳಗ್ಚೆಯಲ್ಲಿದ್ದಾರೆ. ಹಸ್ತದ ಗುರುತಿಗೆ ಕಾಂಗ್ರೆಸ್ಸಿಗೆ ತಾವು ಆಶೀರ್ವಾದ ಮಾಡಬೇಕು. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ತರಬೇಕಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರಗಳು.